ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಆಗಲೇ ಶುರು ಮಾಡಿದೆ, ಬಟ್ ಟಿ ವಿ ಆನ್ ಇತ್ತು, ಅದು ಅದೇ ಸೌಂಡ್ ಕೇಳಿಸ್ತಾ ಇತ್ತು ಅಂದ್ಬಿಟ್ಟು ನಾನು ಅದನ್ನು ಕಟ್ ಮಾಡಿಬಿಟ್ಟೆ. ಸೊ ಅವಾಗ ಸಾರಿ ಏನೂ ಹೇಳಿರಲಿಲ್ಲ, ಇವಾಗಲೇ ಮಾತಾಡಿದ್ದು, ಆಗಲೇ ಮರ್ತೋಗಿದ್ಲು ಅನಿಸುತ್ತೆ. ಸ್ನೇಹಿತರೆ, ಈಗ ಸ್ನಾನ ಆಗಿ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಆಯಿಲ್ ಹಚ್ತಾ ಇದ್ದೀನಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಯಾವುದೇ ಕ್ರೀಮು ಲೋಷನ್ಗಿಂತ ಕೋಲ್ಡ್ ಪ್ರೆಸ್ಡ್ ಆಯಿಲ್, ಕೋಕೋನೆಟ್ ಆಯಿಲು ತುಂಬ ಒಳ್ಳೆಯದು. ಯಾವುದೇ ಥರದ ಸ್ಕಿನ್ ಪ್ರಾಬ್ಲಮ್ಸ್ ಇದ್ರೂ ಅದಕ್ಕೆ ಅದನ್ನು ಹಚ್ಚಿದ್ರೆ ಸಾಕು ಅಂತ ಹೇಳ್ತಾರೆ. ಒಂದ್ಸರಿ ಡಾಕ್ಟ್ರು ಕೂಡ ಹೇಳಿದರು. ಬಟ್ ಏನು ಅಂದರೆ ಒಂಥರ ಜಿಡ್ ಜಿಡ್ ಅನಿಸುತ್ತೆ. ಹೊರಗಡೆ ಎಲ್ಲೂ ಹೋಗಬೇಕಾದ್ರೆ ಹಚ್ಕೊಳೋಕ್ಕಾಗೋದಿಲ್ಲ. ಎಣ್ಣೆ ಹಚ್ಕೊಂಡು ಹೊರಗಡೆ ಹೋದಾಗ ಅಲ್ಲಿದ್ದು ಧೂಳೆಲ್ಲೂ ಮತ್ತೆ ಸ್ಕಿನ್ ಮೇಲೇ ಕೂತ್ಕೊಳತ್ತೆ. ಇಟ್ಸ್ ನಾಟ್ ಗುಡ್. ಸೊ ನಾನೇನು ಮಾಡ್ತೀನಿ, ಬೆಳಗ್ಗೆ ಹೊತ್ತು ಹೊರಗಡೆ ಹೋಗೋದಿರುತ್ತಲ್ವಾ, ಅದಕ್ಕೆ ಕ್ರೀಮ್ ಹಚ್ತಾ ಇದ್ದೆ, ಲೋಷನ್ನು. ರಾತ್ರಿ ಹೊತ್ತು ಇದನ್ನು ಹಚ್ತಾ ಇದ್ದೆ. ಸಮಟೈಮ್ಸ್ ತುಂಬಾ ಡ್ರೈ ಆಗಿದೆ ಅಂದರೆ, ಇಲ್ಲ ಅಂದರೆ ಸುಸ್ತಾಗಿದ್ರೆ ಹೋಗಿ ಮಲ್ಕೊಂಡು ಬಿಡ್ತಿದ್ದೆ. ಇವತ್ತೆಲ್ಲೂ ಹೋಗೋದಿಲ್ಲ, ಅದಕ್ಕೆ ಈಗಲೇ ಹಚ್ತಾ ಇದ್ದೀನಿ. ರಾತ್ರಿ ಬೇಕಿದ್ರೆ ಲೋಷನ್ ಹಚ್ಚೋಣ ಅಂತ ಹೇಳ್ಬಿಟ್ಟು. ಈವನ್ ಫುಡ್ ಕೂಡ ತುಂಬಾ ಡ್ರೈ ಆಗಿಬಿಟ್ಟು ಸ್ಕಿನ್ ಎಲ್ಲ ಉಳ್ಕೊಳಂಗಾಗ್ತಾ ಇದೆ. ದಿನ ಕ್ರ್ಯಾಕ್ ಕ್ರೀಮ್ ಹಚ್ಚಬೇಕು, ಅದು ಹಚ್ಚಿದಾಗ ಕಡಿಮೆ ಇರುತ್ತೆ, ಆಮೇಲೆ ಮತ್ತೆ ಅದೇ ಥರ ಆಗುತ್ತೆ. ದಿನ ಸ್ಕ್ರಬ್ ಮಾಡಿ ಬಂದಮೇಲೆ ಸ್ವಲ್ಪ ಲೋಷನ್ ಹಚ್ಕೊಳ್ತೀನಿ. ಇವತ್ತು ಎಣ್ಣೆ ಹಚ್ತಾ ಇದ್ದೀನಿ. ಎಣ್ಣೆ ಹಚ್ಚಿದ್ರೆ ಏನು ಗೊತ್ತಾ, ನಡೆದಾಡಬೇಕಾದ್ರೆ ಜಾರುತ್ತೆ ಆ್ಯಂಡ್ ಅಲ್ಲಲ್ಲೇ ಫುಟ್ ಪ್ರಿಂಟ್ ಬಂದ್ಬಿಡತ್ತೆ. ಸೊ ಅದು ಹಚ್ಬಾರ್ದಿನ. ಎನಿವೇಸ್, ಇನ್ನು ಇವತ್ತಿನ ಸ್ಪೆಷಲ್ ಏನು ಅಂದರೆ, ಒಂದು ಅಮ್ಮ ಮತ್ತು ಅಪ್ಪ ಬಂದಿದ್ದಾರೆ. ಇವತ್ತು ಅಮ್ಮನ ಜೊತೆ ಮಾತಾಡಿಸ್ತೀನಿ. ನೀವು ತುಂಬ ಜನ ಹೇಳ್ತೀರಾ ನಿಮ್ಮ ಅಮ್ಮ ಒಂಥರ ತುಂಬಾ ಇನ್ನೋಸೆಂಟು ಅಂತ, ಅವ್ರು ಮಾತಾಡೋದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀರಾ. ಸೊ ಅಮ್ಮ ಈಗ ಸ್ನಾನ ಮಾಡ್ತಾಯಿದ್ದಾರೆ. ಸೊ ಬಂದಮೇಲೆ ತಿಂಡಿ ಮಾಡಿ ಆಮೇಲೆ ಪುರುಸತ ಕೂತ್ಕೊಂಡು ಜೊತೆ ಮಾತಾಡಿಸ್ತೀನಿ. ಆ್ಯಂಡ್ ಇನ್ನೂ ಒಂದು ಸ್ಪೆಷಲ್ ಏನು ಅಂದರೆ, ಇವತ್ತು ತಿಂಡಿಗೆ ಫಸ್ಟ್ ಟೈಮ್ ನಾನು ಅಮ್ಮ ಮೊರಿಂಗಾ ಲೀವ್ಸ್ ತಂದಿದ್ರು. ಮೊರಿಂಗಾ ಲೀವ್ಸ್ ಅಂದರೆ ನುಗ್ಗೆಕಾಯಿ ಸೊಪ್ಪು, ನುಗ್ಗೆ ಸೊಪ್ಪು. ಸೊ ಅವ್ರು ಬಂದಾಗಲೆಲ್ಲೂ ನಾನು ತರಿಸ್ತೀನಿ, ನೆನಪಿನ ತೊಗೊಂಡು ಬಮ್ಮ ಅಂತ ಹೇಳಿಬಿಟ್ಟು. ಇಲ್ಲೆಲ್ಲೂ ನಾನು ತೊಗೊಳೋದಕ್ಕೆ ಹೋಗೋದಿಲ್ಲ. ಸೊ ಅಲ್ಲಿ ಅದನ್ನು ತಂದಿದ್ರಲ್ಲ, ಒಂದು ಹೊಸ ಡಿಶ್ ನೋಡಿದ್ದೆ, ಅದನ್ನು ಟ್ರೈ ಮಾಡೋಣ ಅನ್ನಿಸ್ತು, ಅದಕ್ಕೆ ಮಾಡಿದ್ದೀನಿ. ಇನ್ನು ತಿಂದಿಲ್ಲ, ಕೆಲ ಕಲಸಿಟ್ಟಿದ್ದೀನಿ, ರೆಡಿ ಮಾಡಿಟ್ಟಿದ್ದೀನಿ. ಸೊ ಇವತ್ತು ಬನ್ನಿ, ಅದು ಹೇಗಿರುತ್ತೆ ತೋರಿಸ್ತೀನಿ. ನುಗ್ಗೆಕಾಯಿ ಸೊಪ್ಪು ಆದಷ್ಟು ನಾವು ಯೂಸ್ ಮಾಡಬೇಕು. ಒನ್ ಆಫ್ ದಿ ಸೂಪರ್ ಫುಡ್, ಅದರಲ್ಲಿ ಐರನ್, ಕ್ಯಾಲ್ಶಿಯಂ, ಮಿನರಲ್ಸ್ ತುಂಬಾ ಇರುತ್ತೆ. ಆದಷ್ಟು ನಾವು ಸ್ವಸ್ವಲ್ಪ ಸ್ವಸ್ವಲ್ಪ ಇನ್ಕ್ಲೂಡ್ ಮಾಡ್ಕೊಳ್ಬೇಕು. ಸೊ ಅಮ್ಮಂಗೆ ಬರಬೇಕಾದ್ರೆ ತೊಗೊಂಡ್ಬಾ ಅಂತ ಹೇಳ್ತಿದ್ದೆ. ಯಾವಾಗಲೂ ಉಪ್ಪೆಸರು ಮಾಡ್ತೀನಿ. ಇದು ಒಂದು ಸ್ವಲ್ಪ ಟ್ರೈ ಮಾಡೋಣ, ಡಿಫ್ರೆಂಟಾಗಿ ಅನ್ನಿಸ್ತು. ಸೊ ಇವತ್ತು ಟ್ರೈ ಮಾಡಿದ್ದೀನಿ, ಬನ್ನಿ. ಇವತ್ತಿನ ನಮ್ಮ ದಿನ ಹೇಗಿರುತ್ತೆ ನೋಡೋಣ. ಸಾನು ಸಾನು ಅಂತೂ ಫ್ರೀ ಬರ್ಡ್, ಈಗ ಟಿ ವಿ ನೋಡ್ಬೋದು. ಬಟ್ ಬೆಳಿಗ್ಗೆ ಹೊತ್ತು ಸ್ವಲ್ಪ ಓದಿಸ್ತೀನಿ, ಅದೇನು ಅಂತ ನಿಮಗೆ ತಿಳಿಸ್ತೀನಿ. ಸಾನು, ನಿಂದು ಹ್ಯಾಂಡ್ ರೈಟಿಂಗ್ ಬುಕ್ ಇದೆಯಲ್ಲ, ಕರ್ಸಿವ್ ಹ್ಯಾಂಡ್ ರೈಟಿಂಗ್ ಬುಕ್ಕು, ಅದನ್ನು ತೊಗೊಂಡ್ಬಾ. ಒಬ್ರು ಕೇಳ್ತಾ ಇದ್ರು ಸಾನು ಹ್ಯಾಂಡ್ ರೈಟಿಂಗ್ ತೋರಿಸಿ ಅಂತ ಹೇಳಿಬಿಟ್ಟು. ಏಕೆ ಅಷ್ಟು ಚೆನ್ನಾಗಿಲ್ವಂತೆ? ನಾನು ಅದಕ್ಕಿಂತ ಚೆನ್ನಾಗಿ ಬರೀಲಿ ಅಂತ ಹೇಳೋದು. ಸಾನು ಚೆನ್ನಾಗಿ ಬರೀತಾಳೆ, ಅದು ಡಿಪೆಂಡು. ನಿಧಾನಕ್ಕೆ ಬರೀ ಅಂದರೆ ಸೋನಾ ನೀಟಾಗಿ ಬರೀ ಅಂತ ಹೇಳಿದಾಗ ನೀಟಾಗಿ ಬರೀತಾಳೆ. ಫಾಸ್ಟಾಗಿ ಬರೀ ಅಂದರೆ ಸುಮ್ಮನೆ ಗೀಚ್ಕೊಂಡು ಹೋಗ್ತಾಳೆ. ಆವಾಗ ನಾನು ನಿಮ್ಗೆ ಹೇಳೋದು ಎವ್ರಿ ಟೈಮ್ ನೀಟಾಗಿ ಬರೀ ಅಂತ ಹೇಳಿಬಿಟ್ಟು. ಅದಕ್ಕೆ ನೀನು ಚೆನ್ನಾಗಿಲ್ಲ ಅಂತೀಯ ಅಂತ, ಚೆನ್ನಾಗಿ ಇಂಪ್ರೂವ್ ಮಾಡ್ಕೊ. ಈಗ ನಾನು ಇದನ್ನು ಡೈಲಿ ಒಂದೊಂದು ಪೇಜು ಬರ್ಸೋಣ ಅಂತ ಇದ್ದೀನಿ. ಸೊ ಇದ್ರಲ್ಲಿ ನೋಡಿದಾಗ ಚೆನ್ನಾಗೇ ಇರುತ್ತೆ. ನೋಟ್ಸಲ್ಲಿ ಫಾಸ್ಟ್ ಫಾಸ್ಟಾಗಿ ಬರೀತಾರಲ್ವಾ, ಈ ಬೋರ್ಡ್ ಮೇಲೆ ಬರೆದಿರೋದನ್ನು ಕಾಪಿ ಮಾಡಿಕೊಂಡು ಆವಾಗ ಫಾಸ್ಟ್ ಫಾಸ್ಟಾಗಿ ಏನೇಗೋ ಬರೆದ್ಬಿಡೋದು. ಸೊ ಇದನ್ನು ತೋರಿಸ್ತೀನಿ ಬನ್ನಿ ನೋಡಿ. ಇಲ್ಲಿ ಒಂದು ಬರೆದು ತೋರಿಸಿರ್ತಾರೆ, ಅದನ್ನು ಅವರು ಕಾಪಿ ಮಾಡಬೇಕು. ಇದರಲ್ಲಿ ಎಷ್ಟು ನೀಟಾಗಿ ಬರ್ತಿದ್ದಾಳೆ. ನೋಟ್ಸಲ್ಲೆಲ್ಲ ಹೆಂಗೆ ಬರೀತಾಳೆ ಅಂದರೆ ಹಿಂಗೆ ಬರೀತಾಳೆ. ಇದು ಅಷ್ಟೊಂದು ನೀಟ್ ಇಲ್ಲ ನೋಡಿ, ಎಷ್ಟು ಗ್ಯಾಪ್ ಕೊಟ್ಟಿದ್ದಾಳೆ ಸೀಗೆ. ಅವಳ ರಿಯಲ್ ಹ್ಯಾಂಡ್ ರೈಟಿಂಗ್ ಇದು, ಹಿಂಗೆ ಬರೆಯೋದು. ನಾನು ತುಂಬ ಉದ್ದಕ್ಕೆ ಬರೀಬೇಡ, ಸ್ವಲ್ಪ ಗುಂಡಕ್ಕೆ ಬರೀ, ಸ್ಲ್ಯಾಂಟಾಗಿ ಬರೀಬೇಡ, ಸ್ಟ್ರೇಟಾಗಿ ಬರೀ ಅಂತ ಹೇಳ್ತೀನಿ. ಎಲ್ಲ ಒಂದೇ ಥರ ಬರಬೇಕು ಅಂಥೇಳಿ ಅವಳು ಒಂದೊಂದು ಸಾರಿ ಒಂದೊಂದು ಥರ ಬರೀತಾಳೆ. ನಾನು ಹೇಳಿದಾಗ ನೀಟಾಗಿ ಬರೀತಾಳೆ, ಸುಮ್ಮನಾಗ್ಬಿಟ್ರೆ ಹಂಗೆ ಬರೀತಾಳೆ. ಮತ್ತೆ ಇದು ಅವರು ಸ್ಕೂಲಲ್ಲಿ ಕೊಟ್ಟಿದ್ರು
ಪ್ರಾಕ್ಟೀಸ್ ಮಾಡ್ಸೋದಕ್ಕೆ ಅಂದ್ಬಿಟ್ಟು. ಜಸ್ಟ್ ಲೈಕ್ ಹೊಸದಾಗಿ ಕಲಿಯೋ ಥರ ಒಂದೊಂದೇ ವರ್ಡನ್ನ ಪ್ರಾಕ್ಟೀಸ್ ಮಾಡಿಸಿ ಆಮೇಲೆ ಹ್ಯಾಂಡ್ ರೈಟಿಂಗ್ ಬರೆಯೋದಕ್ಕೆ, ಈ ಥರ ಬರೆಯೋದಕ್ಕೆ ಬುಕ್ ಕೊಟ್ಟಿದ್ರು. ಹೀಗೆ ಬರೆಯೋದವಳು ನೋಟ್ಸಲ್ಲಿ ಕೂಡ. ನಾನು ಈ ಥರ ಬರಿ ಅಂತ ಹೇಳ್ತೀನಿ. ಗುಂಡಕ್ಕೆ ನೋಡಿ, ಇದು ಉದ್ದುದ ಇದೆ ಅಲ್ವಾ, ನೋಡಿಲಿ ಎನ್ ಹೆಂಗೆ ಬರ್ದಿದೆ ಅದು ಹೆಂಗೆ ಬರ್ದಿದೆ. ಸೊ ಈ ಥರ ಬರಿ ಅಂತ ಈ ಥರ ಬರೀತಾಳು. ಇದನ್ನೆಲ್ಲ ಕೂತ್ಕೊಂಡು ನಾನು ಅಳಿಸ್ತೀನಿ ಸೋನಿ, ದಿನ ಒಂದೊಂದು ಪೇಜ್ ಬರಿಬೇಕಿನ್ಮೇಲೆ. ಅಂಡರ್ಸ್ಟುಡ್? ಹಿಂದಿ ಕಲ್ತಾದ್ಮೇಲೆ. ಹಿಂದಿ ನಿನ್ನ ಬಿಟ್ಟರೆ ಕಲಿಯೋದೇ ಇಲ್ಲಪ್ಪ, ಅವಾಗೇನು ಮಾಡೋದು? ನುಗ್ಗೆಕಾಯಿ ಸೊಪ್ಪಿನ ಪರೋಟ ಮಾಡೋದಕ್ಕೆ ನಾರ್ಮಲಾಗಿ ನಾವು ಚಪಾತಿ ಮಾಡ್ತೀವಲ್ಲ ಆ ಹಿಟ್ಟು ತೊಗೊಂಡಿದ್ದೀನಿ. ಉಪ್ಪು ಹಾಕಿದ್ದೀನಿ, ಉಪ್ಪು ಸ್ವಲ್ಪ ಹಾಕ್ತೀವಿ, ಇದಕ್ಕೆ ಡಬಲ್ ಹಾಕಬೇಕು. ನೆಕ್ಸ್ಟ್ ನಾನು ಯಾವಾಗಲೂ ಚಪಾತಿ ಮಾಡಬೇಕಾದ್ರೆ ಎಣ್ಣೆ ಮೊದಲೇ ಸೇರಿಸೋದಿಲ್ಲ, ಲಾಸ್ಟಲ್ಲಿ ಸೇರಿಸೋದು. ಬಟ್ ಪರೋಟ ಮಾಡಬೇಕಾದ್ರೆ ಸ್ವಲ್ಪ ಅದು ಲೇಯರ್ಸ್ ಥರ ಮಾಡ್ತೀವಲ್ವಾ, ಅದಕ್ಕೆ ಎಣ್ಣೆ ಹಾಕಬೇಕು. ಆ್ಯಂಡ್ ಇದು ನುಗ್ಗೆಕಾಯಿ ಸೊಪ್ಪನ್ನು ವಾಶ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪನೇ ಮಾಡ್ತಾ ಇರೋದು ಅಂದರೆ ಒಂದು ಎಲ್ಲರಿಗೂ ಒಂದೊಂದು ಚಪಾತಿ ಒಂದೊಂದು ಪರೋಟ ಆಗಬೇಕು. ಇದು ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಇದು ಸ್ವಲ್ಪ ಕಹಿ ಇರತ್ತಲ್ವಾ, ಸ್ವಲ್ಪ ಅದು ನಾರ್ಮಲಾಗಿ ಬೇರೆ ಸೊಪ್ಪು ಥರ ಅಲ್ಲ, ಇದು ಸ್ವಲ್ಪ ಜಾಸ್ತಿನೇ ಸ್ಟ್ರಾಂಗ್ ಫ್ಲೇವರ್ ಕೊಡುತ್ತೆ. ಅದಕ್ಕೆ ನಾರ್ಮಲ್ ಚಪಾತಿ ಬೇರೆ ಮಾಡ್ತಾ ಇದ್ದೀನಿ, ಇದನ್ನು ಪರೋಟ ಅಂದ್ಬಿಟ್ಟು ಬೇರೆ ಮಾಡ್ತಾ ಇದ್ದೀನಿ. ನಮ್ಮ ಅಪ್ಪನಿಗೆ ಇಷ್ಟ ಆಗಲಿಲ್ಲ ಅಂದರೆ ಅವರು ತಿನ್ನೋದಿಲ್ಲ, ಹಾಗಾಗಿ ಅವ್ರಿಗೆ ಅಂದ್ಬಿಟ್ಟು ಸಪ್ರೇಟ್ ಮಾಡಿದ್ದೀನಿ. ಇದು ನಮ್ಮ ಎಲ್ಲರಿಗೂ ಟೇಸ್ಟ್ ಮಾಡೋದಕ್ಕೆ ಅಂದ್ಬಿಟ್ಟು. ಸೊ ಸೊಪ್ಪು ನೀವು ಎಷ್ಟು ಹಾಕಬೇಕೋ ಅದು ನಿಮಗೆ ಬಿಟ್ಟಿರೋದು, ಜಾಸ್ತಿ ಕಡಿಮೆ ಹಾಕ್ಕೊಳ್ಬೋದು. ಈಗ ಎಣ್ಣೆ ಜೊತೆ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ನೀರು ಸೇರಿಸಿ ಪುರಿ ಹಿಟ್ಟು ಕಲಿಸ್ತೀವಲ್ವ ಗಟ್ಟಿಯಾಗಿ, ಆ ಥರ ಕಲಿಸಿ ಒಂದು ಅರ್ಧ ಗಂಟೆ ಆದರೂ ಮಿನಿಮಮ್ ರೆಸ್ಟ್ ಮಾಡೋದಕ್ಕೆ ಇಡಬೇಕು. ಲಾಸ್ಟಲ್ಲಿ ಮತ್ತೆ ಸ್ವಲ್ಪ ಎಣ್ಣೆ ಸವರಿ ಸ್ವಲ್ಪ ನಾದ್ಬಿಟ್ಟು ಇದನ್ನು ಮುಚ್ಚಿ ಹಾಫ್ ಆನ್ ಅವರ್ ಇಡ್ತೀನಿ. ನೆಕ್ಸ್ಟ್ ಈಗ ಜಸ್ಟ್ ಲೈಕ್ ಚಪಾತಿ ಹೇಗೆ ಮಾಡ್ತೀವೋ ಹಾಗೇ ಒತ್ತೋದು. ಬಟ್ ಇದಕ್ಕೆ ನಾನು ಚಪಾತಿಗೆ ತೆಳ್ಳಗೆ ಮಾಡೋ ಥರ ಸಣ್ಣದ ಉಂಡೆ ತೊಗೊಳ್ತೀನಿ, ಬಟ್ ಇದಕ್ಕೆ ಅದಕ್ಕಿಂತ ಒಂದು ಚೂರು ಜಾಸ್ತಿ ತೊಗೊಳ್ತೀನಿ. ಈಗ ಇದಕ್ಕೆ ಎಣ್ಣೆನ ಹಚ್ಚಬೇಕು. ನೆಕ್ಸ್ಟ್ ನಾವು ಫ್ರೈ ಮಾಡಿರುವಂಥ ಈರುಳ್ಳಿ, ಈರುಳ್ಳಿನ ಫ್ರೈ ಮಾಡದೆ ಕೂಡ ಹಾಕ್ಬೋದು. ಅದೇನಾಗುತ್ತೆ, ಈರುಳ್ಳಿ ಫ್ರೈ ಮಾಡಲಿಲ್ಲ ಅಂದರೆ ಸ್ವಲ್ಪ ಗಟ್ಟಿ ಇರುತ್ತಲ್ವಾ, ಅದು ಒತ್ತಬೇಕಾದ್ರೆ ತೂತಾಗ್ಬಿಡತ್ತೆ, ಓಪನ್ ಆಗಿಬಿಡತ್ತೆ. ಅದಕ್ಕೆ ನಾನು ಚೂರು ಟ್ರಾನ್ಸ್ಲೂಸೆಂಟ್ ಮಾಡಿಕೊಂಡೆ ಸಾಫ್ಟ್ ಆಗಲಿ ಅಂದ್ಬಿಟ್ಟು. ಸೊ ಅದ್ರ ಮೇಲೆ ಸ್ವಲ್ಪ ಉಪ್ಪು, ಸ್ವಲ್ಪ ಖಾರ, ಸ್ವಲ್ಪ ಗರಂ ಮಸಾಲ ಇಷ್ಟನ್ನು ಸ್ಪ್ರಿಂಕಲ್ ಮಾಡಿದ್ದೀನಿ. ಇದನ್ನು ರೋಲ್ ಆದರೂ ಮಾಡ್ಬೋದು ಅಥವಾ ಟ್ರಯಾಂಗಲ್ ಮಾಡ್ಕೊಳ್ತೀವಲ್ವ, ಜಸ್ಟ್ ಮಡಚಿ ಆ ಥರ ಕೂಡ ಮಾಡ್ಕೊಳ್ಬೋದು. ಸೊ ಇದನ್ನು ಸ್ವಲ್ಪ ಲೈಟಾಗಿ ಒತ್ತಬೇಕು, ಇಲ್ಲಾಂದರೆ ಈರುಳ್ಳಿ ಇದೆಯಲ್ವ ಅದು ಹರಿಯೋ ಥರ ಆಗುತ್ತೆ. ಟೆಕ್ಸ್ಚರ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು, ಎಣ್ಣೆ ಹಚ್ಚಿದ್ವಿ ಅಲ್ವಾ, ಆ್ಯಂಡ್ ಉಪ್ಪು ಖಾರ ಹಾಕಿರೋದ್ರಿಂದ ತುಂಬ ಚೆನ್ನಾಗಿತ್ತು ಫ್ಲೇವರು. ಆ್ಯಂಡ್ ಫಸ್ಟ್ ಟೈಮ್ ತಿಂದಾಗ ಮಾತ್ರನೇ ನುಗ್ಗೆಕಾಯಿದು ನುಗ್ಗೆಕಾಯಿ ಸೊಪ್ಪಿಂದು ವಾಸನೆ ಬಂದಿದ್ದು, ಫ್ಲೇವರ್ ಬಂದಿದ್ದು. ಆಮೇಲೆ ಅದು ತಿಂತಾ ಅನ್ನಿಸ್ಲೇ ಇಲ್ಲ ಹಾಕಿದ್ದೀವಿ ಅಂದ್ಬಿಟ್ಟು, ಕಹಿ ಆ ಥರ ಏನೂ ಇರಲಿಲ್ಲ. ಇದನ್ನು ನಾನು ಬೆಣ್ಣೆ ಜೊತೆ ತಿಂತಾ ಇದ್ದೀನಿ. ಇದು ಜೊತೆ ಬೇಕಿದ್ರೆ ನೀವು ಸ್ವಲ್ಪ ಮೊಸರು ಇಟ್ಕೊಂಡು ಮೊಸರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದ್ರ ಜೊತೆ ಕೂಡ ನೆಂಚ್ಕೊಂಡು ತಿನ್ಬೋದು. ಸೊ ಹೊಸ ಪರೋಟ ಫಸ್ಟ್ ಟೈಮ್ ಮಾಡಿದ್ದು, ಅದ್ರ ಜೊತೆ ಇಲ್ಲಿ ಸ್ವಲ್ಪ ಕರ್ಡ್ ಅಂದರೆ ಮೊಸರು, ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರ ಹಾಕಿದ್ದೀನಿ. ಅದೊಂಥರ ಕ್ರೀಮಿ ಟೆಕ್ಸ್ಚರ್ ಕೊಡ್ತಾ ಇದೆ. ಫಸ್ಟ್ ಟೈಮ್ ಮಾಡಿರೋದು ಹೆಂಗಿದೆ ಸನಿ? ಆಲೂ ಪರೋಟ ಥರನೇ ಚೆನ್ನಾಗಿದೆ ಅಲ್ವಾ, ಅದೊಂಥರ ಟೇಸ್ಟು ಇದೊಂಥರ ಟೇಸ್ಟ್. ಬಟ್ ಇದಕ್ಕೆ ಹಾಕಿರೋ ನುಗ್ಗೆಕಾಯಿ ಸೊಪ್ಪು ಸ್ವಲ್ಪನೂ ಟೇಸ್ಟ್ ಬರ್ತಾಯಿಲ್ಲ, ಚೆನ್ನಾಗಿದೆ. ಅದನ್ನು ಕಿತ್ತಾಕಮ್ಮ ಅಂದೆ. ಕಿತ್ತಾಕೋದೇನು, ಕಟ್ ಮಾಡ್ಬಿಡ್ತೀನಿ. ಅದಿವಾಗ ಧಾನೂ ಆಗುತ್ತೆ. ಹ್ಞೂ ಹ್ಞೂ
ಆಗಿದೆ ಹೊಸ್ದಾಗಿ ತಗೋತೀನಿ. ಆದ್ರೂ ಸುಮ್ಮನೆ ಒಂದು ಮಾಡಿ ನೋಡೋಣ ಒಂದ್ಸರಿ ಅಟ್ಯಾಚ್. ಉದ್ದ ಮಾಡ್ತಾ ಇದೆಯಾ? ಇದು ಪಟ್ಟಿ ಕೊಡ್ತೀಯ ಅಷ್ಟೇ ಇದಕ್ಕೆ. ಇದು ಬರೀ ಬೇರೆ ಒಂದು ವಸ್ತು ತಗೊಂಡಾಗ ಅದೇನಾದ್ರೂ ಒಗ್ದಿಲ್ಲ ಹೌದು, ಅವಾಗ ಮಳೆ ಕಾಲದಲ್ಲಿ ಆ ತರ ಆಗುತ್ತೆ. ಹಾ ಒಗ್ದಿಲ್ಲ ಮಾಡಿಲ್ಲ ಅಲ್ಲಿ ಒದ್ದೆ ಆಗೋಯ್ತು, ನಾಳೆ ಹಾಕೊಂಡು ಹೋಗ್ಬೇಕು ಅನ್ನೋ ಟೈಮಲ್ಲಿ. ಹ್ಞೂ ಇಷ್ಟ ಅಗ್ಲ ಪಟ್ಟಿ ಕಟ್ ಮಾಡಿಕೊಂಡು ಇದಕ್ಕೆ ಹೊಲ್ದ್ಬಿಟ್ಟು ಆಮೇಲೆ ಇದನ್ನ ಹಿಂಗೆ ಮಡಿಸಿ ಬೇಕಾದ್ರೆ ಇಲ್ಲೇ ಹೊಲಿಬೋದು, ಇಲ್ಲಾಂದ್ರೆ ಹೆಂಗಿಲ್ಲಾದ್ರೂ ಮಾಡ್ಬೋದು. ಇದು ಎರಡು ಈ ವರ್ಷ ಎರಡು ತಗೋಣ ಅಂದ್ರೆ ಮುಂದಿನ ವರ್ಷ ಸ್ಕರ್ಟ್. ಓ ಹೌದಾ? ಅದೇ ಮಳೆಗಾಲದಲ್ಲಿ ಒದ್ದೆ ಗಿದ್ದೆ ಆಗ್ಬಿಟ್ರೆ ದಪ್ಪ ಅಲ್ವಾ, ಬೇಗ ಒಣದಲ್ಲ ಅನ್ನೋದಕ್ಕೆ ಎರಡು ಬೇಕೇ ಬೇಕು. ಶೂ ಎಲ್ಲ ಐತೆ, ಸಾಕ್ಸ್ ತಗೋಬೇಕಾ ಬೇರೆ? ಶೂನು ತಗೋಬೇಕು, ಎಲ್ಲಾನು ತಗೋಬೇಕು ಸರ್. ಯೂನಿಫಾರ್ಮ್, ಜಾಕೆಟ್, ಶೂಸ್. ಯೂನಿಫಾರ್ಮ್ ಐತಲ್ಲ ಇದು, ಸಾಕ್ಸ್. ಇದಿಲ್ಲ ತುಂಡಾಗಿದೆ ಇದು. ಅದೇ ಇವಾಗ ಓ ಎಕ್ಸ್ಟ್ರಾ ಇದು ನೀನು ಎಕ್ಸ್ಟ್ರಾ ಅಷ್ಟೇ. ಹಾಂ ಹಾಂ ಎಷ್ಟ ಹೊಲಿತೀವಿ ಬೆಳಿಗ್ಗೆ ಕರ್ಕೊಂಡೋಗಿ ಬಿಡೋದು. ಯಾವ ಫೋಟೋನೂ ಇಲ್ಲ ಕಣಮ್ಮ, ನನ್ನ ಬರ್ತ್ಡೇ ಎವ್ರಿ ಇಯರ್ ಮಾಡ್ತಾ ಇದ್ದೆ ಕಣೆ, ಕೇಕ್ ಕಟ್ ಮಾಡ್ತಿದ್ದೆ ಕಣೆ ಚಿಕ್ಕದ್ರಲ್ಲಿ. ಯಾಕಂದ್ರೆ ದೊಡ್ಡವಳಾದ್ಮೇಲೆ ಎಲ್ಲ ನೆನ್ಪಿರುತ್ತಲ್ಲ, ಚಿಕ್ಕವರಾಗಿದ್ದ ನೆನ್ಪಿರಲ್ವಲ್ಲ, ಅದಕ್ಕೆ ಮಾಡ್ತಿದ್ರಂತೆ. ಪ್ರೂಫ್ ಅಂದ್ರೆ ಅವಾಗೆಲ್ಲ ಫೋಟೋ ಇರ್ತಿರ್ಲಿಲ್ಲ. ಒಂದೊಂದ್ ಕೆಜಿ ಅರ್ಧಕ್ಕೆ ತರ್ಸಕ್ ಆಗ್ತಿತ್ತಲ್ಲ, ನಾವು ನಿಮ್ಗೆ ಅಂದ್ಬಿಟ್ಟು ಮಕ್ಕಳಿಗೆ ನಮ್ಗೆ ಅಷ್ಟೇ ತಾನೆ. ದೊಡ್ಡ ದೊಡ್ಡ ತಂದಿದ್ದು ಏನಿದ್ರು ಎಸ್ ಎಲ್ ಸಿಗೆ ಒಂದ್ಸಲಿ ಅದು ಫೋಟೋ ತೆಗ್ದಿಲ್ಲ. ನಾನ್ ಕೇಳ್ದೆ ತಾನೆ ಅವತ್ತೊಂದಿನ ಚಿಕ್ಕದ್ರಲ್ಲಿ ಕೇಕ್ ಕಟ್ ಮಾಡಿಸಿದ್ದೆ. ನಮ್ಮ ಮೊದಲನೇ ಹುಟ್ಟಿದ ಹಬ್ಬಕ್ಕೆ ರೌಂಡು ನಿಮ್ಮ ಅಪ್ಪ ಇದ್ರು ಅವಾಗ, ಬೇರೆ ಟೈಮಲ್ಲಿ ರಜಾ ಇದ್ದಿಲ್ಲ. ಮೊದಲನೇ ಹುಟ್ಟಿದ ಹಬ್ಬಕ್ಕೆ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಜುಮ್ಕಿ ತೆಗೆಸ್ಕೊಟ್ಟು ಅವತ್ತು ಕೇಕ್ ರೌಂಡ್ ಕೇಕ್ ತಗೊಂಬಂದು ಮೊದಲನೇ ವರ್ಷದ್ದು ನಂಜನಗೂಡ್ಗೋ ಎಲ್ಲಿಗೋ ಹೋಗಿ ಬಂದು ಅಷ್ಟೆಲ್ಲ ಮಾಡಿದ್ವಿ. ಆಮೇಲೆ ನಿಮ್ಮಪ್ಪ ಇರ್ತಿರಲ್ವಲ್ಲ ಅಂಗಡಿಯಿಂದ ತಗೊಂಬಂದು ನಿಮಗೆ ಕೇಕ್ ಕಟ್ ಮಾಡಿಸಿ ಬಯಸ್ಬಿಡ್ತಾರೆ. ಇವತ್ತು ಪ್ರೂಫ್ ಸಿಕ್ಬಿಡ್ತು ನಿಮಗೆ. ಬರ್ತ್ಡೇ ಮಾಡ್ತಾ ಇದ್ದೆ ಕಡೆ ಮೊದಲನೇ ವರ್ಷ ಜೋರಾಗಿ. ಇವಾಗ ಅಷ್ಟೇ ನೀವು ಇವತ್ತೇ ಹೇಳ್ತಾ ಇರೋದು, ನಿಮ್ಮ ಫಸ್ಟ್ ಇಯರ್ ಒಂದೇ ನಾನು ಮಾಡಿದ್ದು. ಆಮೇಲೆ ಅಂದ್ರೆ ಚಿಕ್ಕ ಚಿಕ್ಕದು, ನಿಮ್ಮ ಅಪ್ಪ ಇದ್ರೆ ತರೋರು ರೌಂಡು. ನೀನ್ ಯಾವತ್ತೂ ಈ ತರ ಇಲ್ಲ, ನಾನ್ ಮಾಡ್ತಾ ಇದ್ದೆ ಎವ್ರಿ ಇಯರ್ ಕಟ್ ಮಾಡಿಸ್ತಿದ್ದೆ. ಅದೇ ಚಿಕ್ಕ ತಗೊಂಬಂದು ತಗೊಂಡಿದ್ವಿ ದೇವಸ್ಥಾನಕ್ಕೆಲ್ಲ ಚಿಕ್ಕ ಚಿಕ್ಕ ಸ್ಲೈಸ್. ಹೌದು ಮಲಗಿದ್ದಾರೆ ಸ್ನೇಹಿತರೆ. ಅಡುಗೆಗೆ ಇವತ್ತು ಉಪ್ಪೆಸರು ಅಮ್ಮನೇ ಮಾಡಿದ್ದು, ಮಾಡಿಟ್ಬಿಟ್ಟು ಊಟ ಮಾಡ್ಕೊಂಡು ಮಲಗಿದ್ದಾರೆ. ನಾನೀಗ ಸ್ಯಾರಿಗೆ ಫಾಲ್ ಹಾಕ್ತಾ ಇದ್ದೀನಿ. ಸ್ಯಾರಿ ಫಾಲ್ ಹಾಕೋದು ಹೇಗೆ ಅಂತ ತೋರಿಸಿದ್ದೆ. ತುಂಬ ಈಸಿ, ನಮ್ಮ ಸೀರೆಗೆ ನಾವೇ ಹಾಕ್ಕೊಳ್ಬೋದು. ಒಂದು ಸೀರೆಗೆ 100 ರುಪೀಸ್ ಅಂತೆ ನನ್ನ ತಂಗಿ ಹೇಳ್ತಾ ಇದ್ಲು. ಅದಕ್ಕೆ ಮನೇಲಿ ಹಾಕೋದನ್ನ ಕಲ್ತ್ಕೋ, ಅಟ್ಲೀಸ್ಟ್ ನಾವು ಅರ್ನ್ ಮಾಡದೇ ಇರ್ಬೋದು. ಬಟ್ ನಮ್ಮ ಸೀರೆಗೆ ನಾವೇ ಹಾಕೊಂಡಾಗ ಒಂಥರ ಸೇವಿಂಗ್ ಮಾಡ್ದಂಗೆ ಆಗುತ್ತಲ್ವಾ? ಆ್ಯಂಡ್ ನಾವು ಏನು ಅದಕ್ಕೆ ಅಂತಲೇ ಟೈಮ್ ಡೆಡಿಕೇಟ್ ಮಾಡಬೇಕು ಅಂತಿಲ್ಲ. ಯಾವಾಗ ಫ್ರೀ ಇರ್ತೀವೋ ಆವಾಗ ಮಾಡಿದ್ರಾಯ್ತು. ಏನು ಹಾಫ್ ಆನ್ ಅವರಲ್ಲಿ ಕೆಲಸ ಮುಗ್ದೋಗುತ್ತೆ. ಸ್ನೇಹಿತರೆ ಈಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಈಗ ನಾನು ಹಚ್ಚಿದ್ದು ಲಿಪ್ ಟಿಂಟ್ ಚೆರ್ರಿ ಲಿಪ್ ಟಿಂಟ್ ಅಂತ, ಲಿಪ್ಸ್ಟಿಕ್ ಥರನೇ ಕಾಣುತ್ತೆ ನೋಡಿ, ಲೈಟಾಗಿ ಲಿಪ್ ಬಾಮು ಬಟ್ ಕಲರ್ ಇದೆ. ಸೊ ಅಮ್ಮನ ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋಗ್ಬೇಕಾಗುತ್ತೆ, ಕೆಲಸ ಇದೆ. ಇಲ್ಲಿಗೆ ಬಂದಾಗ ತಪ್ಪದೇ ಮಾಡೋ ಅಂಥ ಕೆಲಸ ಅಂದರೆ ಇದೇ. ಸೊ ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯೂಶಲಿ ನಾವು ಅಮ್ಮ ನಾಳೆ ಹೋಗೋದು ಅಂದರೆ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೆ, ಅಮ್ಮ ಬಂದಿರೋ ಕೆಲಸಕ್ಕೆ ನಾಳೆ ಹೋಗ್ತಾರೆ. ಸೊ ನಾನು ನಾಳಿದ್ದು ಸ್ವಲ್ಪ ಬ್ಯುಸಿ ಇರ್ತೀನಿ, ಅದಕ್ಕೆ ಇವತ್ತೇ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಾವು ಬಂದಿರೋದು ಸೂಪರ್ ಮಾರ್ಕೆಟ್ಗೆ. ನಮ್ಮ ಮನೆಗೂ ಸೂಪರ್ ಮಾರ್ಕೆಟ್ಗೂ ಅಂದರೆ ಮೈಸೂರಲ್ಲಿ ಅಮ್ಮನ ಮನೆಗೂ ಸೂಪರ್ ಮಾರ್ಕೆಟ್ಗೂ ಸ್ವಲ್ಪ ದೂರ ಇದೆ. ಅಲ್ಲಿ ನಡ್ಕೊಂಡು ಹೋಗಬೇಕು. ಅಮ್ಮ ಮೊದಲು ಗಾಡಿ ಇತ್ತು, ಅಪ್ಪ ಹೋಗ್ತಾಯಿದ್ರು, ಬಟ್ ಈಗ ಸ್ವಲ್ಪ ಗಾಡಿ ಓಡಿಸೋದನ್ನು ಕಡಿಮೆ ಮಾಡಿರೋದ್ರಿಂದ ಅಮ್ಮ ನಡ್ಕೊಂಡು ಹೋಗ್ಬೇಕಣೆ ಯಾವಾಗ್ಲೂ. ಅದಕ್ಕೆ ಇಲ್ಲಿಗೆ ಬಂದಾಗಲೇ ನಾನು ಏನೇನು ಬೇಕೋ ಎಲ್ಲ ತೊಗೊಳ್ತೀನಿ ಅಂತ ಹೇಳಿಬಿಟ್ಟು ಮೊದಲು ನಾವು ಬರೋದು
ಬಿಸ್ಕೆಟ್ ಸೆಕ್ಷನ್ಗೆ. ಬಿಸ್ಕೆಟಲ್ಲಿ ಎಷ್ಟೆಲ್ಲ ವೆರೈಟಿಗಳಿರುತ್ತೋ, ನಮ್ಮಮ್ಮ ಯಾವುದೆಲ್ಲ ಟೇಸ್ಟ್ ಮಾಡಿಲ್ಲ ಅಂತಾರೋ, ಮತ್ತು ಇದು ಆಫರಲ್ಲಿದೆ ನೋಡಿ 50% ಆಫ್ ಇದೆ, ಅದರಲ್ಲಿ ಇರೋದೆಲ್ಲನೂ ತೊಗೊಂಡಿರ್ತಾರೆ. ನಾನು ಮತ್ತು ಸಾನು ಬಿಸ್ಕೆಟ್ ತಿನ್ನೋದು ತುಂಬ ಕಡಿಮೆ, ರಾಜೇಶ್ ಅಂದ್ರೆ ತಿನ್ನೋದೇ ಇಲ್ಲ. ಬಟ್ ನಮ್ಮ ಅಮ್ಮನಿಗೆ ಮತ್ತು ಅಪ್ಪನಿಗೆ ತುಂಬ ಇಷ್ಟ ಬಿಸ್ಕೆಟ್ ಹಾಲು ಜೊತೆ ಕಾಫಿ ಜೊತೆ ತಿನ್ನೋದಕ್ಕೆ. ಸೊ ಅವರು ಎಲ್ಲ ವೆರೈಟಿನೂ ನೋಡಿ ಹೇಗೆ ತುಂಬಿಕೊಂಡಿದ್ದಾರೆ ಅಂತ. ಅದಾದಮೇಲೆ ಕೆಲವೊಂದು ಸ್ಪೈಸಸ್ ಬೇಕಿತ್ತಂತೆ, ಅದಕ್ಕೆ ಆ ಸೆಕ್ಷನ್ಗೆ ಬಂದಿದ್ದೀವಿ ಈಗ. ಹಿಮಾಲಯನ್ ಪಿಂಕ್ ಸಾಲ್ಟ್ ಅದನ್ನ ಯೂಸ್ ಮಾಡುವಂಥದ್ದು ನಾನು ಯೂಸ್ ಮಾಡ್ತಾ ಇದ್ದೀನಿ. ಮೊದಲೇ ನಾನು ತಂದಿದ್ದು ಅದರಲ್ಲಿ ಮಣ್ಣೆ ಇನ್ನ ಮಣ್ಣು ಅಡುಗೆಗೆ ಹಾಕ್ತೀನಿ, ಇದು ಬರುತ್ತೆ ಕರ್ಮಟ್ ಮಣ್ಣು ನಾನು ಬಿಟ್ಬಿಟ್ಟೆ ಹಾಕೋದನ್ನ, ಅದಕ್ಕೆ ಇದು ಹೊತ್ತಾಗ ತಂದಿರೋದು. ನಮ್ಮ ಮೈಸೂರಲ್ಲಿ ಈ ಥರ ಡಿಸ್ಕೌಂಟಲ್ಲಿ ಏನಿರಲಿಲ್ಲ, ಅದಕ್ಕೆ ನಾನು ಬಂದಾಗೆಲ್ಲ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಹೋಗೋದು. ಬಿಸ್ಕೆಟ್ ಅಂಗಡಿ ನೋಡಿ, ನಾವು ಒಬ್ಬರೇ ತಿನ್ನಲ್ಲಮ್ಮ, ಬಂದವ್ರಿಗೆಲ್ಲ ನೆಂಟ್ರಿಗೆಲ್ಲ ಫ್ರೆಂಡ್ಸ್ಗಳಿಗೆಲ್ಲ ಕೊಡ್ತೀವಿ, ನಿಮ್ಮ ಅಪ್ಪನ ಫ್ರೆಂಡ್ಸ್ಗೆಲ್ಲ. ಅವರೇನು ಬೇಡಿ ಏನು ಬೇಡಿ ಊಟ ತಿಂಡಿ ಏನು ಬೇಡ ಅಂತಾರೆ, ಅವ್ರು ಬಿಸ್ಕೆಟ್ ಕೊಟ್ಟು ಕಾಫಿ ಕೊಡೋದು. ಸ್ನೇಹಿತರೆ, ಮಲ್ಕೊಳ್ಳೋ ಟೈಮ್. ಆ್ಯಕ್ಚುಲಿ ನನಗೆ ಕೂಲರ್ ಹಾಕಿರಲಿಲ್ಲ, ಕಿಚನಲ್ಲಿ ಕೆಲಸ ಮಾಡ್ತಿದ್ನಲ್ಲ ಅಂದ್ಬಿಟ್ಟು ಗ್ಯಾಸು ವಾಸನೆ ಹೊಡೆಯೋದಕ್ಕೆ ಶುರು ಆಗುತ್ತೆ ಕೂಲರ್ ಹಾಕಿದಾಗ, ಗಾಳಿಗೆ ಆಫ್ ಆದಂಗೆ ಆಗುತ್ತಲ್ಲ ಅಂದ್ಬಿಟ್ಟು. ಸೊ ಹಾಕಿರಲಿಲ್ಲ, ಅಲ್ಲಿದ್ದ ಬಿಸಿಗೆ ಶಕೆಗೆ ತಲೆನೋವು ಶುರು ಆಗ್ಬಿಟ್ಟಿದೆ. ಹಾಗಾಗಿ ನಾನು ಆಮೇಲೆ ಕಂಟಿನ್ಯೂನೇ ಮಾಡೋಕ್ಕಾಗಲಿಲ್ಲ. ಈಗ ಮಲ್ಕೊಳ್ಳೋಣ ಅಂತ ಬಂದೆ, ಆಮೇಲೆ ನೆನಪಾಯ್ತು ನಾನು ವ್ಲಾಗ್ ಎಂಡೇ ಮಾಡಿಲ್ಲ ಅಂದ್ಬಿಟ್ಟು. ಸ್ನೇಹಿತರೆ, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಶೇರ್ ಮಾಡಿ, ವಿದೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಸಿಗೋಣ ಸ್ನೇಹಿತರೆ ಮುಂದಿನ ವ್ಲಾಗಲ್ಲಿ. ಬಾಯ್ ಬಾಯ್.